ಯಾಕಂದ್ರೆ ನಾವು ಬೆಳಿತೀವಿ ಅಂದ್ರೆ ನಮ್ಮನ್ನ ತುಳಿಯೋರೆ ತುಂಬಾ ಜನ. ಜಿ ಸರ್ ಸೆಲೆಕ್ಟ್ ಮಾಡಿದ್ರೆ ಮುಗೀತು, ಗೆಲ್ತೀವೋ ಬಿಡ್ತೋ ನೆಕ್ಸ್ಟ್ ಫೈಟ್ ಮಾಡ್ಬೋದು. ಭಯ ಹೋಗ್ಸೋ ತರ ಅವರು ಕೇರ್ ಮಾಡ್ತಾರೆ, ಅದೊಂದು ತುಂಬಾ ಸಪೋರ್ಟಿವ್ ಆಗಿರುತ್ತೆ. ದೂರ ನಿಂತ್ಕೊ, ನೀನ್ ನನ್ಗಿಂತ ಏಜಲ್ಲಿ ದೊಡ್ಡವನು, ಗದರ್ಸ್ಬೇಕು, ನಾನು ಹೊಡಿಬೇಕು, ಹೆಂಗ್ ಮಾಡ್ತೀಯ ಅದನ್ನ ಮಾಡು, ನಾನು ಮಾಡ್ತೀನಿ ಅದನ್ನ ಕಾಪಿ ಮಾಡಿ ಅದನ್ನ ಹಂಗೆ ಮಾಡು. ಕೇಳದ ಎಲ್ಲರೂ ಹೆಂಗಿತ್ತು ಅವ್ರ ಜೊತೆ ಆಕ್ಟಿಂಗ್ ಮಾಡಿದಾಗ, ಆಕ್ಟಿಂಗ್ ಮಾಡ್ತಾರ ಅನಿಸ್ತಾ ಇಲ್ಲ, ಎದುರುಗಡೆ ಎದುರುಗಡೆದಾಗ ಫೀಲ್ ಬರಲ್ಲ, ಅವರು ನನಗೆ ಮಾಸ್ಟರ್ ಹೇಳ್ಕೊಡ್ತಾ ಇದ್ರೆ ಮಾಡ್ತಾ ಇದೀವಿ. ಸರ್ ಕಾಕ್ರೋಚ್ ಸುದ್ದಿ ಅಂತ ಹೇಳಿ ಮಾತನಾಡ್ತಾ ಇದ್ರಿ, ಸಿನಿಮಾದಲ್ಲಿ ಎಲ್ಲರೂ ಒಬ್ರಿಗಿಂತ ಒಬ್ರು ಮೇಲೇನೆ ಇದಾರೆ, ಯಾರು ಈ ಪರ್ಫಾರ್ಮೆನ್ಸ್ ಅಂತ ಬಂದ್ರೆ ಎಲ್ಲರೂ ತಿಂದ ಹಾಕೋರೇ ಇದಾರೆ, ಅವ್ರ ಜೊತೆ ವರ್ಕ್ ಮಾಡಿದಂತ ಅನುಭವ? ಅವರು ಆ್ಯಕ್ಚುಲಿ ಇವಾಗ ಈ ಫೀಲ್ಡಲ್ಲಿ ಸೀನಿಯರ್ ಆ್ಯಕ್ಚುಲಿ ನನಗಿಂತ. ಸೊ ಒಂದು ಸೀನಿಯರ್ ಸಪೋರ್ಟ್ ಅನ್ನೋದು ಕಕ್ರೋಚ್ ಸುದ್ದಿ ಅವರು ತುಂಬ ಕೊಟ್ಟರು ನನಗೆ. ಅವರು ಫಿಲಮಲ್ಲಿ ನನಗೆ ತಮ್ಮ ಕ್ಯಾರೆಕ್ಟರ್ ಮಾಡ್ತಾಯಿದ್ದಾರೆ, ಅಣ್ಣ ಅಂತ ನಾನು ರಿಯಲ್ ಅಣ್ಣ ಅಂತ ಕರೆಯೋರು, ಏಜ್ ನನಗಿಂತ ದೊಡ್ಡವರು. ಇದು ಕರೀತಾರಲ್ಲ ದೇಹದಲ್ಲಿ ದೊಡ್ಡವ್ರಿಗೆ ಪರವಾಗಿಲ್ಲ ಆಯ್ತು ಇರಲಿ, ಅವ್ರ ಅಣ್ಣ ಅಂತ ಕರೆಯೋದು ಒಂಥರ ಫೀಲ್ ಆಗುತ್ತೆ ನಮಗೂ, ಒಂದು ಸ್ವಲ್ಪ ಕ್ಲೋಸ್ ಆಗ್ತೀವಿ ನಾವು, ಹಾಗಾಗಿ ಡಿಸ್ಕಷನ್ ಚೆನ್ನಾಗಿರುತ್ತೆ. ಅಣ್ಣ ಹಿಂಗೆ ಮಾಡಿ, ಈ ಡೈಲಾಗ್ ಹಿಂಗೆ ಮಾಡಿ, ಹಿಂಗೆ ಹೋಗ್ತಾನೆ ಸರ್, ಈ ಥರ ನನ್ನ ಡೌಟ್ ಇದೆ, ಏನು ತಲೆ ಕೆಡಿಸ್ಕೋಬೇಡಿ, ನೀವು ಬನ್ನಿ ಮಾಡ್ಕೋತೀನಿ ಹಂಗೆ. ಮತ್ತೆ ಈ ಸ್ಪಾಟ್ಸ್ ಪಾಟಲ್ಲಿ ನನಗೆ ಏನೋ ಒಂದು ಇಂಟ್ಕೊಳ್ಳಿ ಟಕ್ ಅಂದ್ಕೊಡು, ಅಣ್ಣ ಹಿಂಗೆ ಹಂಗೆ ಹಿಂಗೆ ಕ್ಯಾಮ್ರಾಫರ್ ಹಿಂಗೆ ತೊಗೊಳ್ಳಿ, ಆ ಕ್ಯಾಮ್ರಾ ಫೇವರ್ ಅನ್ನೋದು ಇವಾಗ ಸಾರ್ ಹೇಳಿದ್ರು ಫೇವರ್ ತೊಗೊಳ್ಳಿ ಅಂತ ಹೇಳಿ, ಆ ಕ್ಯಾಮ್ರಾ ಫೇವರ್ ಹಿಂಗೆ ತೊಗೊಳ್ಳಿ ತುಂಬ ಹೇಳೋರು. ಅಲ್ಲೂ ಸ್ಪಾಟಿಗೆ ಹೋಗಿದ ತಕ್ಷಣ ಈ ಕ್ಯಾಮ್ರಾ ನೋಡಿದ ತಕ್ಷಣ ಟಕ್ ಅಂತ ಹಂಗೆ ಹಂಗೆ ಬ್ಲ್ಯಾಂಕ್ ಆಗಿಬಿಡೋದು. ಸುದ್ದಿ ಅವರು ಅದನ್ನೆಲ್ಲ ಬಂದು ನನಗೆ ತುಂಬ ಗೈಡ್ ಮಾಡಿದ್ರು. ಮತ್ತು ಅಣ್ಣ ಹಿಂಗೆ ಮಾತಾಡಿ ಎಲ್ಲ ಹತ್ರ ಎಲ್ಲ ಹತ್ರ ಫ್ರೆಂಡ್ಲಿ ಆಗಿರಿ, ಅದೇನಿದೆ ಅದನ್ನೆಲ್ಲ ಇವಾಗ ವಿಜಯಣ್ಣ ಹೇಳಿದೆ ಕರೆಕ್ಟಾಗಿ ಹೇಳಿದ್ದಾರೆ, ವಿಜಯಣ್ಣ ಏನು ಹೇಳಿದಾರೆ ಅದನ್ನು ಬಿಟ್ಟು ಬಂದಿಗೆ ನಾನು ಚೆನ್ನಾಗಿದ್ದೀನಿ ಇವಾಗ, ನನಗೂ ಒಂದು ಲೈಫ್ ಕೊಟ್ಟಿದ್ದು ಅವರೇನೆ ನೋಡಿ, ನಿಮಗೂ ಒಂದು ಥರ ತೊಗೊಂಬಂದವ್ರಣ್ಣ ಈ ಫಿಲಮ್ ಬಂದ್ಬಿಟ್ಟು ಈ ಥರ ಬಿಲ್ಡಪ್ ಕೊಟ್ಟು ಚೆನ್ನಾಗಿ ಮಾಡಿರೋದು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು, ವಿಜಯಣ್ಣ ನಿಮ್ಗೆ ಇಷ್ಟೆಲ್ಲ ಮಾಡಿದ್ದಾರೆ, ಬೇರೆ ಲೆವೆಲ್ ಬರ್ತೀರಾ ನೀವು, ಇದೆಲ್ಲ ನೋಡಿದ್ರೆ ಒಂಥರ ಅನಿಸುತ್ತೆ, ನನಗೇನು ಹೊಟ್ಟೆ ಕಿಚ್ಚು ಅನಿಸುತ್ತೆ ನೀವು ನೋಡ್ತಾ ಇದ್ರೆ, ಆ ಥರ ಒಂದು ವೈಬ್ಸ್ ದೊಡ್ಡ ದೊಡ್ಡ ಸೀನ್ಸಲ್ಲಿ ತಗೊಂಡು ಮಾಡಿದ್ದಾರೆ. ಈ ಸೀನಿಯರಿಟಿ ಬಿಟ್ಟು ಬಂದು ನಮಗೆ ಸಪೋರ್ಟ್ ಮಾಡೋದು ಅನ್ನೋದು, ನಾನು ಇದುವರೆಗೆ ಫಿಲಮ್ ಫೀಲ್ಡ್ ಹೇಳ್ತಾ ಇಲ್ಲ, ನಾ ಇದುವರೆಗೂ ಬೇರೆ ಫೀಲ್ಡಲ್ಲಿ ನೋಡಿದ್ರ ಗಂಟ ಅದು ನಡೀದೇ ಇರೋ ಇದು. ಯಾಕಂದ್ರೆ ನಾವು ಬೆಳಿತೀವಿ ಅಂದರೆ ನಮ್ಮನ್ನು ತುಳಿಯೋರೆ ತುಂಬ ಜನ, ಸುದ್ದಿ ಸರ್ ಆ ಥರ ಇರೋರು, ಮತ್ತು ಈ ಫಿಲಮ್ ಆ್ಯಕ್ಟ್ ಮಾಡೋದು ಎಲ್ಲರೂ ಅಷ್ಟೇ ತುಂಬ ಎಲ್ಲ ಸಪೋರ್ಟ್ ಮಾಡಿದ್ರು. ವಿಜಯ್ ಸರ್ ಏನಾದರೂ ಹೇಳಿರ್ತಾರೆ ಅವ್ರಿಗೆ ಅಂತ ಒಂದು ಕಡೆ ಅಂದರೆ ಹೊಸಬ್ರು ಸ್ವಲ್ಪ ಇದು ಮಾಡಿ ಅಂತ ಹೇಳಿ, ಏನೇ ನಮಗೆ ಅವ್ರು ಹೇಳಿದ್ರು ಕೂಡ ಅಲ್ಲಿ ಆನ್ ಸ್ಪಾಟಲ್ಲಿ ನಮಗೆ ಒಂದು ಸರಿಗೆ ಬಂದಿಲ್ಲ ಅನ್ನೋವಾಗ ಅದೆಲ್ಲ ಮರ್ತೋಗುತ್ತೆ. ಆದರೆ ಅದೆಲ್ಲ ಏನು ಇಲ್ಲದೆ ನನಗೆ ಇಷ್ಟು ಗಂಟೂ ಯಾರು ಏನೂ ಅಂದಿಲ್ಲ, ಯಾರನ್ನ ಮುಖ ತೋರಿಸಿಲ್ಲ, ಇದೊಂದು ಒಳ್ಳೆ ಒಂಥರ ಹೊಸ ಎಕ್ಸ್ಪೀರಿಯೆನ್ಸ್ ಆಗಿದೆ, ಹೊಸ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಬಿಟ್ಟು ಹೊಸದಾಗಿದೆ ಎಕ್ಸ್ಪೀರಿಯೆನ್ಸು. ನಮ್ಮ ಅನ್ನೋರೇ ತುಂಬ ಜನ ಇದರಲ್ಲಿ ಏನು ಅಂದಿಲ್ಲ ನಮ್ಮನ್ನು, ಕರೆಕ್ಟಾಗಿ ಕರ್ಕೊಂಡು ಹೋಗ್ತಾಯಿದ್ದಾರೆ. ಶಿವ ಸರ್ ತುಂಬ ಬಯ್ಯೋರು, ಸರ್ ಬನ್ನಿ ಸರ್ ಈ ಕಡೆ ಕ್ಯಾಮ್ರಾ ಮುಂದೆ ನಿಂತ್ಕೋಬೇಡಿ, ಅದು ಅವಾಗ ನನಗೆ ಗೊತ್ತಿಲ್ಲ ಏನಕ್ಕೆ ಅವ್ರು ಹೇಳ್ತಾ ಇದಾರೆ ಅಂತ. ಅವಾಗ ಹೇಳಿದ್ರು ನನಗೆ, ನಮಗೇನೋ ಅನಿಸುತ್ತಲ್ವಾ ಅವ್ರು ಸರ್ ಅವಾಗ ಕರೆದು ಹೇಳಿದ್ರು ಸರ್ ನಿಮ್ಮನ್ನು ಹೊಸ್ದಾಗಿ ತೋರಿಸ್ಬೇಕು ಸರ್ ನಾನು, ಅದು ಖುಷಿ ಅನಿಸುತ್ತಲ್ಲ ಮೇಡಮ್, ನಮ್ಮ ಮುಖ ಪರಿಚಯ ಇಲ್ಲ, ಅವ್ರು ಯಾರದನ್ನೇ ಗೊತ್ತಿಲ್ಲ, ಅವ್ರು ನಮ್ಮನ್ನು ಕರೆದು ನಿಮ್ಮನ್ನು ಬೇರೆ ಥರ ತೋರಿಸ್ಬೇಕು ನಾನು ಅನ್ನೋವಾಗ ಒಂದು ಖುಷಿ ಅನಿಸುತ್ತೆ ನಮಗೆ. ಮತ್ತು ಸರ್ ಕೇಳೋರು ಶಿವ ಇವಾಗ ಏನು ಇವಾಗ ಹೆಂಗೆ ಮಾಡ್ತೀಯ ಅಂತ, ಸರ್ ಹಿಂಗೆ ತೊಗೊಳೋ ಹಂಗೆ ತೊಗೊಳೋಣ, ಒಂದು ಕಾಸ್ಟ್ಯೂಮ್ ಸೆಲೆಕ್ಷನು ಇಬ್ಬರು ಸೇರಿ ಸೆಲೆಕ್ಟ್ ಮಾಡಿ, ಅದೇ ನಮ್ಮನ್ನು ಒಂದು ಒಂದು ಒಳ್ಳೆ ಮಟ್ಟಕ್ಕೆ ತೊಗೊಳೋದಕ್ಕೆ ಇಷ್ಟೆಲ್ಲ ಅವ್ರು ಪ್ರೆಷರ್ ಆಗ್ತಾಯಿದ್ದಾರಲ್ಲ ಅನ್ನೋವಾಗ ನಮ್ಮ ಆ್ಯಕ್ಟಿಂಗ್ ಅಂತ ಅಲ್ಲೆಲ್ಲ ಬಂದ್ಬಿಡಿ, ಈಸಿಯಾಗಿ ಬಂದ್ಬಿಡುತ್ತೆ ಎಲ್ಲನೂ. ಸೊ ಆ ಥರ ಈ ಫಿಲಮ್ ಜರ್ನಿ ಎಲ್ಲ ಸೀನಿಯರ್ಸು ಆಗಲಿ ಎಲ್ಲ ಟೆಕ್ನಿಷಿಯನ್ಸ್ ಆಗಲಿ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ರು ಮೇಡಮ್ ನಮಗೆ. ಅದು ಸುದ್ದಿಯವರು ಇನ್ನೂ ಎಲ್ಲರು ಏನಿದ್ದಾರೆ, ಪ್ರಿಯಾ ಮೇಡಮ್ ಆಗಲಿ, ಪ್ರಿಯಾ ಮೇಡಮ್ ಚೆನ್ನಾಗಿ ನಿಂತ ಮಾತಾಡೋರು, ಅಶ್ವಿನಿ ಮೇಡಮ್ ಅಷ್ಟೇ, ನಾನು ಜಾಸ್ತಿ ಕರೆಂಟ್ ಇಲ್ಲ ರೀ, ಯಾಕಂದರೆ ಇವಾಗ ನನ್ನ ಶೂಟ್ ಇದ್ದಾಗ ಅವ್ರು ಇದ್ದಿಲ್ಲ, ಅವ್ರು ಶೂಟ್ ಇದ್ದಾಗ ನಾನು ಜಾಸ್ತಿ ಇದ್ದಿಲ್ಲ ಅಲ್ಲಿ. ಆಮೇಲೆ ಒಂದು ಎಲ್ಲೋ ಒಂದು ದಿವಸ ಸಿಗ್ತೀವಿ, ಕ್ಲೈಮ್ಯಾಕ್ಸ್ ಏನು ಸಿಕ್ಕಿದಾಗ ಮಾತಾಡಿದಾಗ ಚೆನ್ನಾಗಿ ಮಾತಾಡಿದ್ರು ಅವ್ರನ್ನ ಪರವಾಗಿಲ್ಲ ನನಗೆ. ಅವಾಗ ಅವರು ಅಷ್ಟೇ ಅವ್ರು ಕೇಳೋದನ್ನ ಸೊ ಇದು ಮುಂಚೆ ಆ್ಯಕ್ಟಿಂಗ್ ಮಾಡಿದ್ದಾರೆ ನೀವು, ಇಲ್ಲ ಮೇಡಮ್ ಅಂತ. ಮತ್ತು ಅಲ್ಲೇ ಮೇಡಮ್ ನನ್ನದು ಭಯ, ಆ ಎಲ್ಲ ಕನೆಕ್ಟಿವಿಟಿ ಅಲ್ಲೇ ಮೇಡಮ್ಮು ಅಲ್ಲಿ ಅವರಾಗಲಿ ಇನ್ನೊಬ್ಬರಾಗಲಿ ಆ ಕನೆಕ್ಟಿವ್ ಭಯ ಹೋಗ್ಸೋ ಥರ ಅವರು ನಮ್ಮನ್ನು ಬಂದು ಆ ಕೇರ್ ಮಾಡ್ತಾರೆ ಮೇಡಮ್, ಅದೊಂದು ತುಂಬ ಸಪೋರ್ಟಿವ್ ಆಗಿರುತ್ತೆ. ಈ ಸೀನಿಯರ್ಸ್ ಅನ್ನೋದು ಇದನ್ನು ತುಂಬ ಜನ ನೋಡಿ ಕಲ್ತ್ಕೋಬೇಕು, ಯಾಕಂದರೆ ಹೇಳಿದ್ರು ಕಲ್ತ್ಕೊಳ್ಳಿ ಅಂತ ಹೇಳಿದ್ರು ಅಲ್ಲೊಂದು ತಪ್ಪಾಗ್ಬಿಡುತ್ತೆ. ಸೀನಿಯರ್ನು ನೆಕ್ಸ್ಟ್ ಜನ್ರೇಷನ್ನು ನೆಕ್ಸ್ಟ್ ಯಾರೋ ಬರೋರ್ನ ಒಂದು ಹ್ಯಾಂಡ್ ಕೊಟ್ಟು ಎತ್ತೋದ್ರಲ್ಲಿ ತಪ್ಪಿಲ್ಲ, ಅದೆಲ್ಲರೂ ಮಾಡ್ತಾಯಿದ್ದಾರೆ. ಈ ಈ ಭೀಮಾ ಸೆಟ್ಟಲ್ಲಿ ಈ ಭೀಮಾ ಸಿನಿಮಾದಲ್ಲಿ ಎಲ್ಲರೂ ಟೋಟಲಾಗಿ ಮೇಡಮ್ ಈಗ ಪ್ರೊಡ್ಯೂಸರ್ ತಗೊಳ್ಳಿ, ಒಬ್ಬ ಮೈನ್ ಕ್ಯಾರೆಕ್ಟರ್ಗೆ ಹೊಸ ಒಬ್ಬ ಒಂದು ಹೊಸ ಮುಖ ತೊಗೊಂಬರ್ತಾಯಿದ್ದಾರೆ ಜಿ ಸರ್ ಅನ್ನೋವಾಗ ಅವರು ಆ ನಂಬಿಕೆ ಇದೆ ನೋಡಿ ವಿಜಯ್ ಸರ್ ಮೇಲೆ ಇರೋ ನಂಬಿಕೆ. ಇವಾಗ ನಮ್ಮನ್ನು ನೋಡಿದ್ರೆ ಇಲ್ವೋ ಅದು ಸೆಕೆಂಡ್ರಿ, ಅದು ಬಿಟ್ಟು ಯಾಕಂದ್ರೆ ನಾನು ಒಂದು ಡೇಟಾಗಿ ಮೀಟ್ ಆಗಿಲ್ಲ ಅವ್ರನ್ನ ಸ್ಟಾರ್ಟ್ ಬಿಗಿನಿಂಗಲ್ಲಿ ಸರ್ ಫಿಕ್ಸ್ ಮಾಡಿ ಹೇಳ್ತಾ ಇರೋವಾಗ
ಸರ್ ನೀವು ಹಿಂಗಂದ್ರೆ ಓಕೆ, ಆ ನಂಬಿಕೆ ಹೆಂಗೆ ಬರುತ್ತೆ ಅಂದರೆ ಆ ನಂಬಿಕೆನ ಇವರೇ ಉಳಿಸ್ತಾ ಇದ್ದಾರೆ. ಅದು ನಾನು ಹೇಳಿದ್ರೆ ಮೇಡಮ್, ಎಲ್ಲಿ ನೋಡಿದ್ರೆ ವಿಜಯ್ ಸರ್ ಅನ್ಸುತ್ತೆ. ಇವಾಗ ಇವಾಗ ಒಂದು ಇವಾಗ ನೀವು ನನಗೆ ಕ್ವಶನ್ ಕೇಳ್ತಾರೆ, ನೀವು ವಿಜಯ್ ಸರ್ನೇ ಅಲ್ಲಿ ಇರ್ತೀವಿ, ಅವರು ವಿಜಯ್ ಸರ್ನೇ, ಅವರು ವಿಜಯ್ ಸರ್ನೇ, ಏನು ಇವ್ರು ನನ್ನಲ್ಲಿ ಒಂದು ವಿಜಯ್ ಸರ್ ಇಟ್ಕೊಂಡು ಆ ಥರ ಎಲ್ಲನೂ ಅವರೇ ಕ್ಯಾರಿ ಮಾಡ್ತಾರೆ ನಂಬಿಕೆ. ಆ ಪ್ರೊಡ್ಯೂಸರ್ಸು ಅಷ್ಟು ಕೊಡಬೇಕಲ್ಲ ಮೇಡಮ್, ಆ ನಂಬಿಕೆ ಅವ್ರು ಕೊಟ್ಟಿದ್ದಾರೆ. ಸೊ ಸರ್ ನಮ್ಮ ಇವರು ಜಗದೀಶ್ ಸರ್ ಆಗಲಿ, ಕೃಷ್ಣ ಸಾರ್ಥಕ್ ಸರ್ ಆಗಲಿ, ಅಷ್ಟು ನಂಬಿಕೆ ಪಟ್ಟು ನನ್ನ ಇಷ್ಟು ದೊಡ್ಡ ಪಾತ್ರಕ್ಕೆ ನನ್ನ ಚೂಸ್ ಮಾಡಿದ್ದಕ್ಕೆ ಏನು ಅಂದೇನೆ ಒಂದು ಇದು ಹೇಳಿದೆ. ಲಾಸ್ಟಲ್ಲಿ ನನಗೆ ಕ್ಲೈಮ್ಯಾಕ್ಸ್ ಹೇಳಿದ್ರು, ಅಜ್ಜು ಸಖತ್ತಾಗಿ ಮಾಡಿದ್ಯಪ್ಪ, ತುಂಬ ಖುಷಿ ಅನಿಸುತ್ತೆ, ಅದಕ್ಕೇ ವಿಜಯ್ ಸರ್ ಸೆಲೆಕ್ಟ್ ಮಾಡಿದ್ರೆ ಮುಗೀತು, ಅದಕ್ಕೆ ಬೇರೆ ಮಾತಾಡಲೇಬಾರ್ದು ಅನ್ನೋದಕ್ಕೆ ನೀನೊಬ್ಬ ಸಾಕು ಅಂತ ಹೇಳ್ಬಿಟ್ಟು ತುಂಬ ಸಪೋರ್ಟ್ ಮಾಡಿದ್ರು ತ್ರೋಟ್ ಎಲ್ಲರೂ ಅಷ್ಟೇ. ಸೊ ಅದು ಅದು ತುಂಬ ಮೋಟಿವೇಶನ್ ಅನಿಸುತ್ತೆ. ನೆಕ್ಸ್ಟ್ ಎಲ್ಲೇ ಹೋದರೂ ನಾವು ಗೆಲ್ತೀವೋ ಬಿಡ್ತೋ ನೆಕ್ಸ್ಟು ಫೈಟ್ ಮಾಡ್ಬೋದು ಫಿಲಮ್ ಲ್ಯಾಂಡಲ್ಲಿ, ಅಷ್ಟು ಗಂಟೆ ತಯಾರಿ ಮಾಡಿದ್ದಾರೆ. ಸೊ ಖುಷಿ ಅನಿಸುತ್ತೆ ಮೇಡಮ್. ಅದು ಕ್ಲೈಮ್ಯಾಕ್ಸ್ ಸೀನ್ ಬಗ್ಗೆ ನೀವು ಅವಾಗಿಂದ ಮಾತನಾಡ್ತಾ ಇದ್ರೆ ನನಗೆ ಇವಾಗ ಕ್ಯೂರಿಯಾಸಿಟಿ ಹುಡ್ಕೋತಾ ಇದೆ. ಕ್ಲೈಮ್ಯಾಕ್ಸ್ ಸೀನ್ ಅದು ಬಿಡ್ಬಿಡಿ, ನಂಗೆ ಏನಿದೆ ಗೊತ್ತಿಲ್ಲ, ಬಟ್ ಸಿನಿಮಾದಲ್ಲಿ ವಿಜಯ್ ಸರ್ ಮುಂದೆ ನೀವು ಫೇಸ್ ಟು ಫೇಸ್ ಆದಾಗ, ನೀವು ವಿಲನ್ ಆಗಿ ವಿಜಯ್ ಸರ್ ಸ್ಟಾರ್ ಹೀರೋ ಆಗಿ ಆ ಜುಗಲ್ ಬಂದಿನ ನಾವು ಹೇಗೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು? ನೀವು ವಿಜಯ್ ಸರ್ ಮುಂದೆ ನಿಂತಾಗ ಫಸ್ಟ್ ಟೈಮ್ ನಿಮಗೆ ಏನು ಓಡ್ತಾ ಇತ್ತು ತಲೆಯಲ್ಲಿ? ಫಸ್ಟು ಕೇಳಿದ್ದು ಸರ್ ಹೆಂಗೆ ಮಾಡೋದಂತ, ದೂರ ನಿಂತ್ಕೋ, ಎಷ್ಟು ಸ್ವಲ್ಪ ದೂರ ನಿಲ್ಲು, ನೀನು ನನಗಿಂತ ಏಜಲ್ಲಿ ದೊಡ್ಡವನು, ದೂರ ನಿಂತ್ಕೋ, ಇವ್ರಿಗೆ ನಾನು ಗದರಿಸ್ಬೇಕು, ನಾನು ಹೊಡಿಬೇಕು, ಹೆಂಗೆ ಮಾಡ್ತೀಯ ಅದನ್ನು ಮಾಡು ಸರ್, ಹೆಂಗೆ ಸರ್, ಏ ಅದೆಲ್ಲ ಬಿಡಮ್ಮ, ಆರಾಮಾಗಿ ಮಾಡು, ತಲೆ ಕೆಡಿಸ್ಕೋಬೇಡ, ನೋಡು ಹಿಂಗೆ ಇರ್ಬೇಕು ಹಂಗೆ, ಆ ಕೋಪ ಹಂಗೆ ಗುರಾಯಿಸು, ಅದು ಮಾಡು ಇದು ಮಾಡು ಅಂತ ಹೇಳ್ತಾ ಇರ್ತಾರೆ ಅಲ್ಲಿಂದ. ಅದು ಅವ್ರು ಮಾಡ್ತಾ 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 ಅದು ನಮ್ಮೂರೊಳಗೆ ಬಂದ್ಬಿಡುತ್ತೆ. ಅದು ಇವಾಗ ಅಲ್ಲಿಂದ ಇವಾಗ ಒಂದು ಮಿರರ್ ಥರ ಅವ್ರು ಅದನ್ನು ಮಾಡ್ತಾನೆ, ಕಾಪಿ ಮಾಡಿ ಮಾಡೋ, ಅದು ಈಸಿ ಅನಿಸುತ್ತೆ. ಅದು ಹೋಗಲ್ಲೋ ನಿಂತ್ಕೊಂಡು ಮಾಡೋ ಅನ್ನೋದು ಟಫ್, ಅದು ಟಫ್, ಫುಲ್ ಟಫ್ ಅಂಡ್ ಟಫ್. ಅದು ನಾನು ಮಾಡ್ತೀನಿ ಅದನ್ನು ಕಾಪಿ ಮಾಡಿ ಅದನ್ನು ಹಂಗೆ ಮಾಡು ಇಷ್ಟನ್ನು ಮಾಡು ಅಂತ ಹೇಳ್ಬಿಟ್ಟು, ಮತ್ತು ಫೈಟಲ್ಲೆಲ್ಲ ಒಂದು ಸ್ವಲ್ಪ ಎಲ್ಲರೂ ಅವರೇ ಗೈಡೆನ್ಸ್ ಮಾಡಿದ್ರು ಸಾರೇ, ಅದು ಫೈಟ್ ಮಾಸ್ಟರ್ಸು ಎಲ್ಲ ಅವರು ಗೈಡೆನ್ಸ್ ಮಾಡಿದ್ರು ತುಂಬ. ಫೈಟ್ ಮಾಸ್ಟರ್ ಅವ್ರ ಹೆಸರು ಗೊತ್ತಿಲ್ಲ ನನಗೆ, ಯೇಸು ಸರ್ ಅನ್ಕೊತೀನಿ ಆ್ಯಕ್ಚುಲಿ ಅವರು. ಅವರು ಈ ಮೂರು ಜನ ಫೈಟ್ ಮಾಸ್ಟರ್ ಇದ್ದಾರೆ ನಮಗೆ, ಅವ್ರು ಯೇಸು ಸರ್ ಇದ್ದರು, ಮೂರು ಜನ ಫೈಟರ್ಸ್ ಇದ್ದರು, ಮೂರು ಜನ ಫೈಟರ್ಸನ್ನು ತುಂಬ ಸಪೋರ್ಟಿವ್ ಮಾಡಿದ್ರು ನನಗೆ. ಆ್ಯಕ್ಚುಲಿ ಇವಾಗ ಸಾರು ಫಸ್ಟು ಮೈನ್ ಸಾರು ಫಸ್ಟು ಅವ್ರು ಅಡ್ಡಿ ನನ್ನ ಅಡ್ಡಿ ನಿಂತ್ಕೊತಾರೆ, ಅಪ್ಪ ಹೊಸಬ್ರು ಗೌರವ್ರೆ ಕರೆಕ್ಟಾಗಿ ಹೇಳ್ಬಿಡ್ಬೇಕು, ಇದೆಲ್ಲ ಮಾಡಬಾರ್ದು, ಇಷ್ಟಿಷ್ಟಿಷ್ಟು ಮಾಡಿಸಿ ನೀವು ಅಂತ ಹೇಳ್ಬಿಟ್ಟು, ಓಕೆ ಸಡನ್ ಅದರಲ್ಲೇ ತುಂಬ ಕ್ಲಾರಿಟಿಯಾಗಿ ಹೇಳ್ಕೊಡಿ ನನಗೆ, ಇಷ್ಟಿಷ್ಟೇ ಮಾಡ್ತಾರೆ, ಹಿಂಗೆ ಬ್ಲೋ ಬರುತ್ತೆ, ಹಿಂಗೆ ಬರುತ್ತೆ, ಹಿಂಗೆ ಹ್ಯಾಂಡಲ್ ಮಾಡಿ, ಹಿಂಗೆ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ಕೊಟ್ಟು ತುಂಬ ಚೆನ್ನಾಗಿ ಹಂಗೆ ತೊಗೊಂಡೋದ್ರು. ಕ್ಲೈಮ್ಯಾಕ್ಸ್ ಸೀನಲ್ಲೂ ಅಷ್ಟೇ ಮೇಡಮ್, ನೀವು ಫಿಲಮ್ ನೋಡಿದ್ರೆ ಒಂಥರ ಅದ್ಭುತವಾಗಿ ತುಂಬ ಇದಾಗಿ ಕಾಣಿಸುತ್ತೆ, ನಿಮಗೆ ಜೋರಾಗಿ ಕಾಣಿಸುತ್ತೆ, ಏನು ಎಫೆಕ್ಟ್ ಇಲ್ಲದೆ ಕೊಟ್ಟರು ಕೂಡ ಈ ರಾವ್ ಆಗಿರುತ್ತೆ ಎಲ್ಲನೂ ನಿಮಗೆ ನೋಡಬೇಕಾದ್ರೆ ಒಂಥರ ಓಕೆ ಇದು ಫೈಟು ಅನಿಸ್ಬೇಕು ಆ ಥರ ಕಂಪೋಸ್ ಮಾಡಿದ್ದಾರೆ ಫೈಟರ್ಸ್ ಎಲ್ಲನೂ. ನೀವು ಹೇಳ್ತಾ ಇದ್ರಿ ಫೇಸ್ ಟು ಫೇಸ್ ಆದಾಗ ವಿಜಯ್ ಸರ್ಗೆ, ನೀನು ಏಜಲ್ಲಿ ನನಗಿಂತ ದೊಡ್ಡವನು, ಹಿಂಗೆ ಮಾಡು ಹಿಂಗೆ ಮಾಡು ಅಂತ ಸರ್ ಹೇಳ್ತಿದ್ರು ಅಂತ ಹೇಳಿ, ಬಟ್ ಅವರು ಏಜಲ್ಲಿ ದೊಡ್ಡವರು ಇದ್ರು ಕೂಡ ಎಲ್ಲೂ ಅವರು ಏಜಲ್ಲಿ ದೊಡ್ಡವರು ಏಜ್ ಆಗಿದೆ ಅನ್ನೋ ಹತ್ರ ಎಲ್ಲೂ ಕೂಡ ಕಾಣಿಸೋದಿಲ್ಲ ಅವರು. ಅದೇ ಮೇಡಮ್ ಇವಾಗ ಹೇಳ್ಬೇಕಾಗಿರೋದು, ಸ್ವಲ್ಪ ದಪ್ಪ ಪರವಾಗಿಲ್ಲ, ಸಣ್ಣಕ್ಕೆ ಆಗ್ಬಿಟ್ರು. ನಾನು ಆ್ಯಕ್ಚುಲಿ ಬಲೆಯ ಮುಸ್ಕೊಂಡು ಬರೋವಾಗ, ಬಲೆಯ ಮುಸ್ಕೊಂತ ನಮಗೆ ಡೈರೆಕ್ಷನ್ ನಡೀತಾ ಇದೆ ಅವ್ರದೇ, ಅದು ಮುಸ್ಕೊಂಡು ಬರೋವಾಗ ಆ ಟ್ರಾನ್ಸ್ಫಾರ್ಮೇಷನ್ ಇದೆಲ್ಲ ಮೇಡಮ್, ಅಲ್ಲಿ ನೋಡಿ ಎಲ್ಲ ಶಾಕ್ ಆಗ್ತಾರೆ, ಒಂದು ಕಡೆ ಆ ಪ್ರೊಫೆಷನಲ್ ನಮಗೂ ಶಾಕ್ ಆಗುತ್ತೆ, ಇಷ್ಟು ಲೀನಾಗಿ ಇಷ್ಟು ಹೆಂಗಪ್ಪ ಅಂತ ಹೇಳ್ಬಿಟ್ಟು ಅಂದರೆ ಆ ಡೆಡಿಕೇಶನ್ ಇದೆಲ್ಲ ಮೇಡಮ್. ನಾವು ಹೆಂಗಪ್ಪ ಅನ್ನೋದು ಏನಕ್ಕೆ ಅಂದರೆ ಡೆಡಿಕೇಶನ್ ಅನ್ನೋದಿಲ್ಲ ಮೇಡಮ್, ಅದು ನಂಬಿಕೆ ಇಲ್ಲಾಗಲ್ಲ. ಏನಕ್ಕೆ ಅಂದರೆ ಯಾವುದೋ ಒಂದು ಟೆನ್ಷನ್ ಇರುತ್ತೆ, ಎಲ್ಲೋ ಓಡ್ತೀವಿ, ಕೆಲ್ಸಕ್ಕೆ ಹೋದೋ ಒಂದು ಟೆನ್ಷನ್ ಇರುತ್ತೆ, ಡಯಟ್ ಸರಿಯಾಗಿ ಸಿಗಲ್ಲ, ಇದು ಇನ್ನೊಂದು ನಮಗೆ ಇಷ್ಟು ಒಂದು ಬ್ರಹ್ಮ ಒಂದು ಡೈರೆಕ್ಟರ್ ಎಲ್ಲ ಬೆಳಗ್ಗೆಯಿಂದ ಪ್ಲ್ಯಾನ್ ಮಾಡಬೇಕು, ನೈಟ್ ಫುಲ್ ಪ್ಲ್ಯಾನ್ ಮಾಡಬೇಕು, ಬೆಳಗ್ಗೆ ಎದ್ದು ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕು, ಈ ಟೆನ್ಷನಲ್ಲೂ ಅದನ್ನು ಫಾಲೋ ಅಪ್ ಮಾಡಿಕೊಂಡು ಅದನ್ನು ಮುಗಿಸ್ಕೊಂಡು ಇದನ್ನೆಲ್ಲ ಮಾಡೋದಿದೆ, ಸರ್ಕಸ್ ಇದೆಲ್ಲ ಮೇಡಮ್, ಅದು ತುಂಬ ದೊಡ್ಡ ಅಚೀವ್ಮೆಂಟ್ ಅಂದ್ಕೊತೀನಿ ಮೇಡಮ್. ಅದರಲ್ಲಿ ಅದರಲ್ಲಿ ನೋಡಿ ಇವಾಗ ನಾನು ಹಿಂಗಿದ್ದೀನಿ ಸರ್, ಇಷ್ಟೇ ಇಷ್ಟು ಇದು ಕಾಣಿಸ್ತಾರೆ ಅವರು, ಹಿಂಗೆ ಕಾಣಿಸ್ತಾರೆ. ಏನಕ್ಕೆ ಅಂದರೆ ಅದು ಆ ಏಜ್ ಡಿಫ್ರೆನ್ಸ್ ಬೇಕು, ಒಂದು ಏಜ್ ಡಿಫ್ರೆನ್ಸ್ಗೋಸ್ಕರನೇ ಸರ್ ಅಷ್ಟು ಕಟೌನ್ ಆಗಿದ್ದಾರೆ, ಏಜ್ ಡಿಫ್ರೆನ್ಸ್ ಬೇಕು. ಮತ್ತು ನೋಡೋಕ್ಕೆ ನಾನು ಅದು ಆ ಲುಕ್ಕು ನೋಡಿದೆ ನೀವು ಮೇಡಮ್, ಕೇಳಿದೆ ಎಲ್ಲರೂ ಹೆಂಗಿತ್ತು ಅವ್ರ ಜೊತೆ ಆ್ಯಕ್ಟಿಂಗ್ ಮಾಡಿದಾಗ, ಆ್ಯಕ್ಟಿಂಗ್ ಮಾಡ್ತಾರೋ ಅನಿಸ್ತಾ ಇಲ್ಲ, ಇನ್ನೂ ಅವ್ರನ್ನ ಟಿ ವಿಲಿ ನೋಡೋತಾರ ಇಲ್ಲ ಒಂದು ಥಿಯೇಟ್ರಲ್ಲಿ ಸ್ಕ್ರೀನ್ ನೋಡೋತಾರೇ ಆ ಫೀಲ್ ಇದೆ ಹೊರತು, ಅದು ಆ ಒಂಥರ ಗುಂಗಲ್ಲೇ ಇರ್ತೀವಿ ನಾವು, ಆ್ಯಕ್ಟ್ ಮಾಡ್ತಾ ಇದ್ದೀವಾ ಇಲ್ವಾ, ಯಾಕೆ ಮುಂದೇನೆ ಇದ್ದಾಗ ಆ ಫೀಲ್ ಗೊತ್ತಾಗಲ್ಲ. ಇನ್ನು ಸ್ವಲ್ಪ ಒಂಚೂರು ಒಂದು ಎರಡು ದಿವಸ ಲೀವ್ ಆದಾಗ ಆವಾಗ ಆವಾಗ ಸಾರು ಓಕೆ ಇದು ಬರುತ್ತೆ ಹೊರತು, ಎದುರುಗಡೆ ಎದುರುಗಡೆ ಇದ್ದಾಗ ಆ ಫೀಲ್ ಬರಲ್ಲ. ಅವರು ನನಗೆ ಮಾಸ್ಟ್ರು, ಹೇಳ್ಕೊಡ್ತಾಯಿದ್ರೆ ಮಾಡ್ತಾ ಇದ್ದೀವಿ, ಇಷ್ಟೇ ಪಾಠ ಕಲಿಯಕ್ಕೆ ಹೋಗಿದ್ದೀವಿ, ಪಾಠ ಕಲಿತೀವಿ, ಬರ್ತೀವಿ, ಇಷ್ಟೇ ಹಿಂಗೆ ಹೋಗ್ತಾ ಇದ್ದ ಜರ್ನಿ, ಅದೇ ಬೆಸ್ಟ್ ಅನ್ಕೊತೀನಿ ನಾನು.